वीक्षक सोत्रबंधु भगिनियरे निम्मन्न अरग्वद अथवा कक्के अथवा नम्म वेंकण्णवर तोर्सतक्कंत ओंदु काय ओंदु विशेषतेयन्नु हेळ्ता अरग्वद मेले नानु ओंदेरडु मातुगळन्नु हेळबल्ते ईग वेंकण्णवर प्रारंभ माड्तारा ಹೇಳಿ ಇದು ಇದು ಕಕ್ಕೆ ಕಾಯಿ ಅಂತ ಇದರಿಂದ ಕಾಡಿನಲ್ಲಿ ಸಿಗ್ತದೆ ಇದನ್ನ ಮೇಲೆ ತೊಗಟೆ ಮೇಲೆ ಬೀಜ ಬೀಜ ಇದರ ತಳಗೆ ಇರ್ತದೆ ಕಪ್ಪು ಬಣ್ಣದ ಇರುತ್ತೆ ಇದು ನಮ್ಮ ಸೇಮ್ ನಮ್ಮ ಹುಣಸೆ ಹಣ್ಣು ಟೈಪು ಅದನ್ನು ತೊಗಟೆ ಮೇಲೆ ತಿಂದರೆ ಎಲ್ಲ ಕರಳು ಎಲ್ಲ ಕಂಪ್ಲೀಟ್ ನೀರಾಕಿ ತೊಳೆದಂಗೆ ಆಗ್ತದೆ ಎಲ್ಲ ಈ ಪ್ರತಿಯೊಬ್ಬರಿಗೆ ಉಪಯೋಗ ಆಗ್ತದೆ ಈ ಕಕ್ಕೆ ಕಾಯಿಯನ್ನು ಒಳಗಡೆ ಮೇಗಳ ಸಿಪ್ಪೆ ತೆಗೆದು ಒಳಗೆ ತಗೊಂಡು ನೀರಿನಲ್ಲಿ ಹಾಕಿದರೆ ಆ ನೀರನ್ನು ಕುಡಿತಾ ಹೋದಾಗ ಕರಳಿನಲ್ಲಿರ್ತಕ್ಕಂತ ಅಶುದ್ಧವಾಗಿರ್ತಕ್ಕಂತ ಬ್ಯಾಕ್ಟೀರಿಯಾಗಳು ಇಂಟ್ರೆಸ್ಟೇನ್ಸ್ ಅಂತ ಹೇಳ್ತೇವಲ್ಲ ಅವೆಲ್ಲ ಶುದ್ಧಿ ಮಾಡುವಂಥದ್ದು ಏಕೈಕ ಅದ್ಭುತವಾದಂಥ ಶಕ್ತಿಯುತವಾದಂಥ ಕಾಯಿ ಇದು ಇದು ಯಾವುದೇ ಒಂದು ದೊಡ್ಡ ಲ್ಯಾಬ್ ಇಂಡಿಯಾದಲ್ಲೇ ದೊಡ್ಡ ಲ್ಯಾಬ್ ಅಥವಾ ವರ್ಲ್ಡ್ನಲ್ಲೇ ದೊಡ್ಡ ಲ್ಯಾಬ್ ಮಾಡಲಾರ್ದಂಥ ಒಂದು ಕೆಲಸವನ್ನು ಈ ಕಾಯಿ ಮಾಡ್ತದೆ ಇದು ಅನ್ಮಿಸರಬಲ್ ಲೆಕ್ಕಕ್ಕಿಲ್ಲದಂಥ ಕಾಡು ಕಾಯಿ ಇದು ಆದರೆ ಅದ್ಭುತವಾದ ಕೆಲಸವನ್ನು ಮಾಡ್ತದೆ ಹಾಗೆ ನಾನು ಕೈಯಲ್ಲಿಟ್ಕೊಂಡಿರ್ತಕ್ಕಂಥದ್ದು ಇನ್ನೊಂದು ಇದಕ್ಕೆ ಕಕ್ಕೆ ಅಂತ ಹೇಳ್ತೀವಿ ಇದು ಕೂಡ ಎಲ್ಲಿ ಎಷ್ಟು ಉಪಯೋಗ ಅಂದರೆ ಅದರ ಮುಂದಿನ ಇದರಲ್ಲಿ ಈ ಬೀ ಹೂವು ಮೊಗ್ಗು ಮತ್ತು ಹೂವು ಎರಡನ್ನೂ ಕೂಡ ಒಣಗಿಸಿ ಅಥವಾ ಹಂಚಿನ ಮೇಲೆ ಹಾಕಿ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡು ನಿಮಗೆ ಕರೆಂಟಿನಿಂದ ಶಾಕ್ ಹೊಡೆದಂಥದ್ದು ಕರೆಂಟಿನಿಂದ ಅಪಘಾತ ಆಗಿರ್ತಕ್ಕಂಥದ್ದು ಬೆಂಕಿಯಿಂದ ಅಪಘಾತ ಆಗಿರ್ತಕ್ಕಂಥದ್ದು ಅಥವಾ ನೆಲದ ಮೇಲೆ ಬಿದ್ದು ಆ್ಯಕ್ಸಿಡೆಂಟ್ ಆಗಿರತಕ್ಕಂಥ ರಕ್ತ ಬರ್ತಕ್ಕಂಥದ್ದು ಕಲಿ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಿಮಗೆ ಇದು ಟ್ರೀಟ್ಮೆಂಟ್ ಇದೆ ಇದು ಬಹಳ ದೊಡ್ಡದಾಗಿ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಹಚ್ಚೋ ಅವಶ್ಯಕತೆ ಇಲ್ಲ ಸಣ್ಣ ಪುಟ್ಟ ಗಾಯಗಳಿಗೆಲ್ಲ ಒಂದಿನ ಎರಡು ದಿನ ಹೋಗ್ತದೆ ಆದರೆ ಆ್ಯಕ್ಸಿಡೆಂಟ್ ಕೇಸಿಗೆಲ್ಲ ಒಂದೇ ವಾರದಾಗ 100% ಗುಣಕಾರಿ ಆಗ್ತದೆ ನಾವು ಬೆಂಗಳೂರಲ್ಲಿ ಪಟಾಕಿಯಿಂದ ಸುಟ್ಕೊಂಡು ನನ್ನ ಮೊಮ್ಮಗನಿಂದ ಹಿಡಿದು ಸುಮಾರು 100 ಜನ ಆಸ್ಪತ್ರೆಗೆ ಹೋಗಿ ನಮ್ಮನ್ನು ವಿರೋಧ ಮಾಡಿದ್ರು ಕೂಡ ನಾನು ಅದನ್ನು ಕೊಟ್ಟೆ ಆವಾಗ ಅವರು ಎರಡೇ ಎರಡು ಡೋಸ್ ಅಂದರೆ ಎರಡು ಸಲ ಹಚ್ಕೊಂಡ್ರು ಕೊಬ್ಬರಿ ಎಣ್ಣೆ ಹಾಕಿ ಇದು ಕೊಬ್ಬರಿ ಎಣ್ಣೆ ಹಾಕೋದು ಸಣ್ಣ ಕೊಬ್ಬರಿ ಎಣ್ಣೆ ಹಚ್ಚೋದು ಅದ್ರ ಮೇಲೆ ಈಗ ಕಪ್ಪಾದ ಪುಡಿಯನ್ನು ಅದ್ರ ಮೇಲೆ ಹಾಕಿದ್ರೆ ಹುರಿದು ಮಿಕ್ಸಿ ಮಾಡಿ ಹಾಗೆ ಪೌಡರ್ ಇಟ್ಕೊಳ್ಳೋದು ಅದ್ರ ಪುಡಿ ಬೂದಿ ಆ ಗಾಯದ ಮೇಲೆ ನಾವು ಹಾಕೊಂಡಾಗ ಎಣ್ಣೆ ಹಚ್ಚಿ ಗಾಯದ ಮೇಲೆ ಹಾಕೊಂಡಾಗ 2-3 ಸಲ ನೀವು ಅಪ್ಲೈ ಮಾಡೋದು ಸಾಕು 4ನೇ ಸಲ ಅದ್ರ ಬೇಕಾಗಿಲ್ಲ ಅದ್ರ ಅವಶ್ಯಕತೆನೇ ಇಲ್ಲ ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥ ಯಾವುದೇ ಆಯಿಂಟ್ಮೆಂಟ್ ಇದಕ್ಕೆ ಇದ್ರ ಮುಂದೆ ಇಲ್ಲವೇ ಇಲ್ಲ 100,000 ಆಯಿಂಟ್ಮೆಂಟ್ನ ದಕ್ಷಗಂಡು ನಾನೇ ಮುಂದೆ ಅನ್ನುವಂಥ ಒಂದು ಕಕ್ಕೆ ಅಥವಾ ಅರಗ್ವದ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ಒಡವೆ ಗುಳ್ಳೆಗಳು ಬಂದಿರುತ್ತಲ್ಲ ಸೊ ಅದು ಬಂದು ಹೋದ್ಮೇಲೆ ಸಣ್ಣ ಸಣ್ಣ ಒಂದು ತೂತು ಮಾರ್ಕ್ ಕೊಡ್ಕೊಳ್ತಿಲ್ಲ ಖಂಡಿತವಾಗಿ ನೀವು ಕೇಳಿದ್ದು ತುಂಬ ಒಳ್ಳೆಯ ಪ್ರಶ್ನೆ ಈ ಹೂವನ್ನು ಹಸಿ ಹೂವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಆಗಲಿ ಅಥವಾ ಎಳ್ಳೆಣ್ಣೆಯಲ್ಲಿ ಹಾಕಿ ಬಿಸಿಲಿಗೆ 4-5 ದಿನ ಇಟ್ಟಾಗ ಈ ಬಣ್ಣ ಇದ್ರ ಬಣ್ಣ ಅದಕ್ಕೆ ಬರ್ತಾ ಇದ್ರ ಔಷಧಿ ಗುಣಗಳೆಲ್ಲ ಅದಕ್ಕೆ ಬರ್ತದೆ ನೀವು ಪ್ರತಿದಿನ ಮಲಗೋ ಮುಂದೆ ಸ್ವಲ್ಪ ಎಣ್ಣೆಯನ್ನು ಮುಖಕ್ಕೆ ಹಚ್ಕೊಂಡು ಅಥವಾ 1/2 ಗಂಟೆ ಮುಖಕ್ಕೆ ಸ್ನಾನ ಮಾಡೋದು ಮುಖ ತೊಳ್ಕೊಂಡು ಮುಂದೆ 1/2 ಗಂಟೆ ಹಚ್ಕೊಂಡು ನೀವು ಮುಖ ತೊಳ್ಕೊಂಡು ಅಲ್ಲಿ ಸೋಪನ್ನು ಮತ್ತು ಶಾಂಪನ್ನು ನೀವು ಬಳಸ್ದಂಗಿದ್ರೆ ನಿಮಗೆ 15-1 ತಿಂಗಳೊಳಗಾಗಿನೇ ನಿಮ್ಮಲ್ಲಿ ಕಲಿಗಳು ಮತ್ತು ತೂತಾಗಿರ್ತಕ್ಕಂಥದ್ದು ಕೂಡ 100ಕ್ಕೆ 100ರಷ್ಟು ಗುಣ ಆಗ್ತದೆ ಸೋಪು ಶಾಂಪು ಬದಲು ಏನು ಬಳಸ್ಬೋದು ಸೀಗೆಕಾಯಿ ಬಳಸ್ಬೋದು ಮುಖಕ್ಕೆ ಸೀಗೆಕಾಯಿ ಬಳಸ್ಬೋದು ನೆಲ್ಲಿಕಾಯಿ ಚಟ್ಟು ಬಳಸ್ಬೋದು ಅಥವಾ ಕೊತ್ತಂಬರಿ ಬೀಜದ ಪುಡಿಯನ್ನು ಬಳಸ್ಬೋದು ಅರ್ಶ ಬಳಸೋ ಮನೆಯಲ್ಲೇ ಯಾವ್ದು ಬಳಸ್ಬೋದು ಅಂದ್ರೆ ಕಡ್ಲಿಕಾಳೆ ಕಡಲೆಬೇಳೆ ಹಿಟ್ಟನ್ನು ಬಳಸಿದ್ರೆ ಸಾಕು ಬೋಂಡ ಮಾಡ್ತಿರಲ್ಲ ಆ ಬೋಂಡ ಹಿಟ್ಟು ಚೆನ್ನಾಗಿ ಹಿಟ್ಟು ಆ ಚೆನ್ನಾಗಿ ಹಿಟ್ಟು ನೀವು ಬಳಸಿ ಮುಖ ತೊಳ್ಕೊಂಡ್ರೆ ಇದು 100ಕ್ಕೆ 100ರಷ್ಟು ನಿಮ್ಮ ಕಲಿ ಹೋಲು ಆಮೇಲೆ ತುಂಬ ಸೌಂದರ್ಯ ಶುರುವಾಗ್ತದೆ ಹಾಗೆ ಇದರ ಬೇರು ಇದರ ಎಲೆ ಇದರ ಕಾಂಡ ಇದರ ಬಾರ್ಕ್ ಅಂತೀವಲ್ಲ ತೊಗಟೆ ಎಲ್ಲದೂ ಕೂಡ ಸೂಪರ್ ಆಗಿ ಮೆಡಿಸಿನಲ್ಲಿರುವಂಥ ಗುಣ ಹೊಂದಿರುವಂಥದ್ದು ಸಂಸ್ಕೃತದಲ್ಲಿ ನೀವು ಅರಗ್ವದ ಅಂದ ತಕ್ಷಣ ಅವರು ಆಶ್ಚರ್ಯಪಡ್ತಾರೆ ಅರಗ್ವದ ನಂಬರಿಕೆ ಅಂತ ಹೇಳ್ತೀವಿ ಹೊನ್ನವರಿಕೆ ಅಂತ ಹೇಳ್ತೀವಿ ತಂಗಡಿಕೆ ಅಂತ ಹೇಳ್ತೀವಿ ಅದು ಕೂಡ ಇದನ್ನು ಹೋಲುವಂಥದ್ದು ಈ ಇದು ಮಾತ್ರ ನಿಮಗೆ 4-6 ಅಡಿಯಿಂದ ಹಿಡಿದು 20 ಅಡಿವರೆಗೆ ಎತ್ತರ ಬರ್ತದೆ ಈ ಸೀಸನಲ್ ಮಾತ್ರ ಇರ್ತದೆ ಇದು ಹೂವು ಅವೆಲ್ಲ ಕೂಡ ಅನ್ ಸೀಸನ್ ಅಂದರೆ ಇಲ್ಲಿಂದ ನವಂಬರ್ ಡಿಸೆಂಬರ್ವರೆಗೆ ಬರ್ತವೆ ಆದರೆ ಇದು ಒಂದು ಸಲ ಬಿಟ್ಟು ಕಾಯಿ ಶುರುವಾದಾಗ ಕಾಯಿ ಬಲಿಯವರೆಗೂ ಕೂಡ ಮತ್ತೆ ಹೂ ಕಾಯೋದಿಲ್ಲ ಈ ಕಾಯಿನೂ ಕೂಡ ನೀವು ಕರುಳನ್ನು ಸ್ವಚ್ಛ ಮಾಡೋ ಜೊತೆಗೆ
ನಿಮ್ಮ ಇದಕ್ಕೂ ಇದನ್ನು ಕೂಡ ಸುಟ್ಟು ಹಲ್ಲಿಗೆ ಬಳಸಬಹುದು, ಹಲ್ಲು ನೋವು ಬರೋದಿಲ್ಲ, ತುಂಬ ಶುಭ್ರತೆಯನ್ನು ಕಾಪಾಡ್ತದೆ ಹಲ್ಲಿಂದು. ಆಮೇಲೆ ಬಾಯನ್ನು ದುರ್ಗಂಧದಿಂದ ದೂರ ಮಾಡುವಂಥ ಆರೋಗ್ಯದ ಇದು. ತುಂಬ ಧನ್ಯವಾದಗಳು, ನಮಸ್ಕಾರಗಳು ನಿಮಗೆಲ್ಲರಿಗೂ ಕೂಡ. ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಹೇಳಲು ಬಯಸ್ತೇನೆ. Subscribe now and press the bell icon. Never miss an update.